ನನಗೆ ತಿಳುವಳಿಕೆ ಬಂದಾಗ್ಲಿಂದ ಯಾರು ಈ ಟಫ್ ಗೈಸ್ ರೌಡೀಸ್ ಗುಡ್ ಅಂತ ಹೇಳ್ತಾರೆ ಅವರುಗಳ ಬಗ್ಗೆ ನಾನು ತೀಸಿಸಬೇಕಾದ್ರೆ ಬರೀತೀನಿ ಹೇಗೆ ಅಂದರೆ ನಾನು ಒಬ್ಬೊಬ್ರಿಗೂ ನಾನು ಜನರಲ್ ಹಾಸ್ಟಿಗೆ ಬಂದ ಮೇಲೆ ಒಬ್ಬೊಬ್ರು ಒಂದೊಂದು ಗಂಟೆ ಎರಡು ಗಂಟೆ ಕೂಡಿಸ್ಕೊಂಡು ಪ್ರೀತಿಯಿಂದ ಯಾಕಪ್ಪ ಹಿಂಗೆ ಮಾಡಿದೆ ನೀನು ಮೊದಲನೇ ತಪ್ಪು ಯಾವಾಗ ಮಾಡಿದೆ ಅಂತ ಎಲ್ಲರಿಗೂ ಕೇಳ್ತಿದ್ದೆ ಅವನು ಎಲ್ಲ ಹೇಳೋನು ಹಿಂಗೆ ಹಿಂಗಾಯ್ತು ಸರ್ ಹಿಂಗೆ ಹಿಂಗಾಯ್ತು ಸರ್ ಈ ರೀತಿ ಮೊದಲನೇ ತಪ್ಪು ಹಿಂಗಾಯ್ತು ಸರ್ ಅವಾಗ ಚ ಹಿಡ್ಕೊಂಡು ಹೊಡೆದ್ಬಿಟ್ರು ಸರ್ ಆದಮೇಲೆ ಏನಿಲ್ಲ ಏನೇ ಮಾಡಿದ್ರು ಎರಡು ಡೇಟ್ ಹೊಡಿತಾರೆ ಅಷ್ಟೇ ತಾನೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೊಂಡು ಹೋದೆ ಸರ್ ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳೋರು ಅದು ನಾನು ಕ್ರೂಢೀಕರಿಸಿ ಹೇಳ್ತಾ ಇದ್ದೀನಿ ಅದರಲ್ಲಿ ಜಯರಾಜ್ ಅವರು ಹಿ ವಾಸ್ ಎ ವೆಲ್ ಬಿಲ್ಟ್ ಮ್ಯಾನ್ ಆತ ಗರಡಿನಲ್ಲಿ ಸಾಧನೆ ಮಾಡಿದವರು ಅವ್ರಿಗೆ ನನಗೆ ಗೊತ್ತಿರೋ ಹಂಗೆ ಕರಗ ಹೊರ್ತಾರಲ್ಲ ತಿಗಳರು ಅವರು ಮನೆ ಅವ್ರಿಗೆ ಅವ್ರ ಏರಿಯಾ ಪಕ್ಕದ್ದೇ ಇವ್ರದು ಇದು ಅದೆಲ್ಲ ಚಿಕ್ಕ ಚಿಕ್ಕ ಏರಿಯಾಗಳು ಒಂದೊಂದು ಒಂದೊಂದಿರುತ್ತೆ ಕುಂಬಾರಪೇಟೆ ತಿಗಳ್ರಪೇಟೆ ಅಕ್ಕಿಪೇಟೆ ಬಳೆಪೇಟೆ ಈ ರೀತಿ ಈ ಥರ ಯಾವಾಗದು ಜಾಸ್ತಿ ಸ್ಟ್ರಾಂಗಾಗಿದ್ದ ಈ ಕರಗ ಬರುವಾಗ ವೀರ ಕುಮಾರಂದು ಅಂದರೆ ವೀರ ಕತಿ ಇದು ಮಾಡ್ತಾರಲ್ಲ ಅದನ್ನು ಮಾಡಬೇಕು ಅಂತ ಇಂತಿನ ಮನಸ್ಸು ಬಂತು ಅಂತ ಕಾಣುತ್ತೆ ಕೇಶವ ಅಂತ ಪಿ ಎನ್ ಟಿ ಪೋಸ್ಟಲ್ ಆ್ಯಂಡ್ ಟೆಲಿಗ್ರಾಫಲ್ಲಿ ಕೆಲಸ ಮಾಡ್ತಾಯಿದ್ದ ಅವನು ಟಫ್ ಏನೇ ಅವನು ಸ್ಟ್ರಾಂಗ್ ಮ್ಯಾನ್ ಇವರೆಲ್ಲ ಫ್ರೆಂಡ್ಸ್ ಏನಣ್ಣೆ ಅವ್ರ ಹತ್ರ ಹೋಗಿ ಏ ನಾನು ವೀರಕುಮಾರ ಆಗಬೇಕು ಇಲ್ಲಪ್ಪ ಅದು ನಮ್ಮ ಕುಲೋಸ್ತರೇ ಆಗಬೇಕು ಅದಕ್ಕೆ ಕಂಕಣ ಕಟ್ಕೋಬೇಕು ಅದಕ್ಕೆ ವ್ರತ ಮಾಡಬೇಕು ಅಂತ ಅವರೇನು ಕತೆ ಹೇಳಿದ್ರು ಹಾಗೆ ಮಾತಿಗೆ ಮಾತಿಗೆ ಬಳ್ದು ಜಗಳ ಆಗೋಯ್ತು ಜಗಳ ಆಗಿದ್ದು ಜಯರಾಜ್ ಅದು ಅಷ್ಟಕ್ಕೆ ಬಿಟ್ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ನನ್ನ ಮೇಲೆ ಕೈ ಇಟ್ಬಿಟ್ನಲ್ಲ ಗೋಪಿ ಅಂತೇಳಿ ಗೋಪಿ ಜೊತೆ ಒಳಗೆ ಕೇಶವ ಅಂತ ಇದರಲ್ಲಿ ಗೌರ್ಮೆಂಟ್ ಪ್ರಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದ ಇನ್ನೊಬ್ಬನು ಗೋಪಿ ಅಂತಲೇ ಇರಬೇಕು ಇವರೆಲ್ಲ ನಮ್ಮ ಜೊತೆ ಬರೋರು ಅಂದರೆ ನಮ್ಮ ಅಲ್ಲಿ ಹಿಂಗೆ ಗಲಾಟೆ ಆಗೋಯ್ತಲ್ಲ ಗಲಾಟೆ ಆದಮೇಲೆ ಅವರಲ್ಲಿ ಡಿಸ್ಪ್ಯೂಟ್ ಆಗೋಯ್ತು ನಾನು ಒಡೆದವನಿಗೆ ನಾನು ಅವನಿಗೆ ರಿವೇಂಜ್ ತಗೊಳ್ಳೋ ತನಕ ನಾನು ದಾಡಿ ಬಡಿಸೋಲ್ಲ ಅಂತ ದಾಡಿ ಬಿಟ್ಬಿಟ್ರು ಇದು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಇರಬೇಕು ಅಂತ ಕಾಣುತ್ತೆ ಇಷ್ಟು ದೊಡ್ಡ ಗದ್ದೆ ಗಡ್ಡ ಆಗೋಯಿತು ನಾವು ಹೆಂಗೆ ನೋಡ್ತಾ ಇದ್ವಿ ಅಂದರೆ ನಾವೇನು ಅವ್ರಿಗೇನು ಕನೆಕ್ಷನ್ ಇರಲಿಲ್ಲ ನಾವು ಮಲ್ಲೇಶ್ವರದಲ್ಲಿ ಜಾಸ್ತಿ ಇರ್ತಾಯಿದ್ವಿ ಮಲ್ಲೇಶ್ವರದ ಬಲ್ಲೆಲ್ಲೇ ಕೆ ಎಮ್ ಡಿ ನಟರಾಜ್ ಅವ್ರ ಮನೆ ಇತ್ತು ಲೆವೆಂತ್ ಕ್ಲಾಸಲ್ಲಿ ಆ ಮನೆ ಕಾಂಪೌಂಡಲ್ಲಿ ಇವರೆಲ್ಲ ಬಂದಿರೋರು ಆವಾಗ ನಾವು ಕಾರಲ್ಲಿ ಹೋಗೋವಾಗಲೋ ಸ್ಕೂಟ್ರಲ್ಲಿ ಹೋಗೋವಾಗಲೋ ಓ ಜಯರಾಜ್ ಬಂದ ಜಯರಾಜ್ ಬಂದ ಅಂತ ಈಗೆಲ್ಲ ಇದ್ವಿ ಸೆವೆಂಟಿ ಸೆವೆನ್ನಲ್ಲಿ ಕೇಸ್ ಇತ್ತು ಅವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಾಳೆ ಕೇಸ್ ಇದೆ ಅಂದರೆ ಇವತ್ತೇ ನಮ್ಮನ್ನು ಅಪ್ರೋಚ್ ಮಾಡಿದ್ರು ನಾನು ಹರಿಪ್ರಸಾದ್ ಅವರು ಆಮೇಲೆ ರಾವು ನಿಸಾರ್ ಅಹಮ್ಮದ್ದು ನಾವೆಲ್ಲ ಜೊತೆಲೇ ಇರ್ತಿದ್ವಿ ಸರ್ ನಾಳೆ ಕೋರ್ಟಿದೆ ನಾಳೆ ಕೋರ್ಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಅಂತ ಡೌಟ್ ಇದೆ ಸರ್ ಅಂತ ನಾವು ಭಾರಿ ಬುದ್ಧಿವಂತರಲ್ಲ ನಾವೆಲ್ಲ ಯೋಚನೆ ಮಾಡಿ ಇಲ್ಲ ಇಲ್ಲ ಅವತ್ತು ಗುಂಡ್ರಾವು ಡೆಲ್ಲಿಯಿಂದ ಬರೋ ಪ್ರೋಗ್ರಾಮ್ ಇತ್ತು ಗುಂಡ್ರಾವು ಎಮ್ ರಘುಪತಿಯವರು ಡೆಲ್ಲಿಯಿಂದ ಬರೋ ಪ್ರೋಗ್ರಾಮ್ ಇತ್ತು ಒಂದು ಗಂಟೆಗೆ ಫ್ಲೈಟ್ ಬರ್ತಿತ್ತು ನೀವೊಂದು ಕೆಲಸ ಮಾಡಿ ಹತ್ತು ಗಂಟೆಗೆ ಹೋಗ್ಬಿಡಿ ಕೋರ್ಟ್ ಒಳಗಡೆ ಹೋಗಿ ಹಾಲ್ ಒಳಗಡೆ ಹೋಗ್ಬಿಟ್ಟಂದರೆ ನೀವು ಸೇಫು ಅವ್ರಿನ್ಯಾರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಅವ್ರಿಗೆ ಒಂದು ಸಜೆಷನ್ ಕೊಟ್ಟು ಕಳಿಸಿದ್ವಿ ಅವ್ರ ಜೊತೆ ಯಾರು ಪಟ್ಡಿ ನಾರಾಯಣ ಅಂತ ಶ್ಯಾಮ್ಸಂಗ್ ಅಂತ ಕೆಲವು ಹೆಸರೆಲ್ಲ ನಾನು ಮರೆತೋಗಿದ್ದೀನಿ ನಾಗೇಶ ಅಂತ ಒಬ್ಬ ಇದ್ದ ಇವ್ರಗಳೆಲ್ಲ ಅರೇಂಜ್ ಮಾಡಿಕೊಂಡು ಇವತ್ತು ನಾವು ಅವನಿಗೆ ರಿವೆಂಜ್ ತಗೊಳ್ಳಲೇಬೇಕು ಅಂತ ಬಂದ್ಬಿಟ್ಟಿದ್ದಾರೆ ಒಂದು ಕತೆ ಹೇಳ್ತಾರೆ ಸರ್ ಜಯರಾಜ್ ಇರಲೇ ಇಲ್ಲ ಜಯರಾಜ್ ಅವರು ಹುಡುಗರು ಹೊಡೆದಿದ್ದು ಅಂತ ಇನ್ನೊಂದು ಕಡೆ ಹೇಳ್ತಾರೆ ಜಯರಾಜ್ ಅವರನ್ನೇ ಶಾಲಾ ಹೊತ್ಕೊಂಡ್ಬಂದಿದ್ರು ಶಾಲೆ ಒಳಗಡೆ ಕತ್ತಿ ಇಟ್ಕೊಂಡ್ಬಂದಿದ್ರು ಮ್ಯಾಜಿಸ್ಟ್ರೇಟ್ ಮುಂದೆ ಹೊಡೆದ್ರು ಅಂತ ದೊಡ್ಡ ಕೇಸು ಆವಾಗ ಜನವಾಣಿ ಪೇಪರಲ್ಲೆಲ್ಲ ಇದೇ ಕತೆ ಯಾವಾಗ ಕೋರ್ಟಲ್ಲಿ ಕೋರ್ಟದ್ದು ದೇವಸ್ಥಾನ ಇದ್ದಂಗೆ ಅಲ್ಲಿ ಯಾರೋ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರು ಇಟ್ ಈ ವಾಸ್ ಎ ಬಿಗ್ ಕ್ರೈಮ್ ಇನ್ ದೋಸ್ ಡೇಸ್ ಇವಾಗಲೂ ಅದೇ ಥರ ದೊಡ್ಡ ಕೇಸೇ ಆಗುತ್ತೆ ಅಟ್ಯಾಕ್ ಮಾಡಿದ್ದಾರೆ ಆತ ಸ್ವಲ್ಪ ಏಟು ಬಿದ್ದಿತ್ತು ರಕ್ತ ಎಲ್ಲ ಆಗಿತ್ತು ಆ ಟೇಬಲ್ ಕೆಳಗಡೆ ಬಚ್ಚಿಟ್ಕೊಂಡು ಎಸ್ಕೇಪ್ ಆದ ನಾವು ಗುಂಡ್ರಾವ್ನ ರಘುಪತಿಯವ್ರನ್ನ ರಿಸೀವ್ ಮಾಡಿಕೊಂಡು ಮೋಸ್ಟ್ಲಿ ಎಲ್ಲ ಇದು ವೆಸ್ಟರ್ನ್ ಪಕ್ಕದಲ್ಲಿ ಗುಂಡ್ರಾವ್ ಮನೆ ಇತ್ತು ಗುಂಡ್ರಾವ್ ಮನೆಗೆ ಬಿಟ್ಟು ಈಚೆ ಬರ್ತೀವಿ ಕೇಶವ ಗೋಪಿ ತಿಳ್ರಿಪೇಟೆಯವರು ಸುಮಾರು ಜನ ಹುಡುಗರು ಸರ್ ಎಲ್ಲ ಆಗೋಯ್ತು ಸರ್ ಏನು ಹಿಂಗೆ ಕೋರ್ಟಲ್ಲೇ ನುಗ್ಗೊಡ್ದು ಬಿಟ್ರು ಸರ್ ಗೋಪಿಗೆ ಏನಾಗಿದೆ ಅಂತ ನಾವು ತಿಳ್ಕೊಳೋಕ್ಕಾಗಿಲ್ಲ ಆಗಿಲ್ಲ ಸರ್ ಬಂದುಬಿಡ್ತೀವಿ ನಾವು ಏನು ಸರ್ ಹಿಂಗೆ ಆಗೋಯ್ತು ಸರ್ ಸರ್ಕಾರ ಇಟ್ಕೊಂಡು ಸಾಹೇಬ್ರು ಇಟ್ಕೊಂಡು ಅಂದರೆ ಗುಂಡ್ರಾವ್ ಏನೋ ಸಪೋರ್ಟ್ ಸಪೋರ್ಟ್ ಮಾಡಿಬಿಡ್ತಾರೆ ಅಂತ ಅವೆಲ್ಲ ಹಂಗೆ ಮಾಡೋಕ್ಕೆ ಬರೋಲ್ಲ ಇನ್ನು ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕಲ್ಲ ಅಲ್ಲಿಗೆ ನಾನು ದ ಆರ್ ದಯಾನಂದರಾವ್ ಗಾಂಧಿನಗರ್ ಎಮ್ ಎಲ್ ಎ ಆಗಿದ್ದವನು ನಾವು ಸ್ವಲ್ಪ ಧೈರ್ಯವಾಗಿ ಇರ್ತಿದ್ವಿ ನಮ್ದು ನಮ್ಮದೇನು ಈ ಕೆಟ್ಟ ಕೆಲಸ ಅದು ಇದು ಇರಲಿಲ್ವಲ್ಲ ಕ್ಲೀನಾಗಿದ್ವಿ ಅದರಿಂದ ಕ್ಲೀನ್ ಹ್ಯಾಂಡ್ ಇದ್ದಿದ್ರಿಂದ ನಾವು ಎಲ್ಲಿ ಬೇಕಾದರೂ ಯಾವ ಪೊಲೀಸ್ ಆಫೀಸರ್ ಹತ್ರ ಆದರೂ ಹೋಗ್ತಾಯಿದ್ವಿ ಯಾವ ಪ್ಲೇಸ್ಗಾದರೂ ಹೋಗ್ತಾಯಿದ್ವಿ ಹೋದ್ವಿ ನೋಡಿದ್ವಿ ರಕ್ತ ಎಲ್ಲ ರಕ್ತಮಯ ಆಗಿತ್ತು ಅಲ್ಲಿ ಬಿಡ್ತಿರಲಿಲ್ಲ ಗರುಡಾಚಾರ ಗರುಡಾಚಾರವರು ಆವಾಗ ಕಮಿಷನರ್ ಅಂತ ಕಾಣುತ್ತೆ ಆಮೇಲೆ ಹತ್ರ ಕೇಳಿ ಹಿಂಗೆ ಸರ್ ಆಯಿತು ಇದೆಲ್ಲ ಕೇಳಿಕೊಂಡು ಅಲ್ಲಿಂದ ಬಂದ್ವಿ ಗುಂಡ್ರಾವು ಊಟ ಮಾಡ್ತಾಯಿದ್ರು ನಾನು ಒಳಗಡೆ ಹೋದೆ ಈ ಬೇರೆ ಇದ್ದವರೆಲ್ಲನು ಅವ್ರನ್ನೆಲ್ಲ ಸಮಾಧಾನ ಮಾಡಬೇಕಲ್ಲ ಓಡಿಸ್ಕೊಂಡು ಬಂದಿರೋರಿಗೆ ನೀವೆಲ್ಲ ಯೋಚು ಯೋಚನೆ ಮಾಡಿಬಿಡಿ ನಾವಿದ್ದೀವಿ ಅದು ಇದು ಅಂತ ಅವ್ರಿಗೆ ಸಂತೈಸ್ತಾಯಿದ್ರು ನಾನು ಒಳಗಡೆ ಹೋಗಿ ನಾನು ದಯಾನಂದರಾವ್ ಒಳಗಡೆ ಹೋಗಿ ಹೇಳಿದ್ವಿ ಸರ್ ಕೋರ್ಟ್ ಒಳಗಡೆ ಹೋಗಿ ಒಳದ್ಬಿಟ್ಟಿದ್ದಾರೆ ಸರ್ ಕೈ ಸಾಕು ಸಾಕುಬಿಟ್ಟಿದ್ದಾರೆ ಸರ್ ಕಾಲು ಸಾಕು ಸಾಕಿದ್ದಾರೆ ಸರ್ ಬುಲ್ ರಕ್ತಮಯ ಹೋಗಿದೆ ಸರ್ ಅಷ್ಟೊತ್ತಿಗೆ ಸಂಜೆವಾಣಿನೂ ಬಂದುಬಿಡ್ತು ಸಂಜೆವಾಣಿ ಈ ಸಂಜೆ ಜನವಾಣಿ ನಾನು ಅಂತ ಗುಂಡ ಊಟ ಮಾಡ್ತಲೇ ಇದ್ದರು ಅಂದರೆ ಈ ನೆವರ್ ಟುಕ್ ಸೀರಿಯಸ್ಲಿ ಅವರು ಹಂಗೆನೇ ಈ ಗಜಗಾಂಬೀರಿಯ ಅಂತಾರಲ್ಲ ಹಂಗಿರೋರು ಅವರು ನಾವೊಂದು ಹದಿನೈದು ಇಪ್ಪತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿದ್ವಿ ಹಂಗಾಯ್ತು ಹಿಂಗಾಯಿತು ಅವ್ರು ಹಿಂಗೆ ಹೊಡೆದ್ರು ಕತ್ತಿ ಹಿಂಗೆ ತೆಗೆದ್ರು ಅಂತೆಲ್ಲ ಹೇಳಿ ಕತೆ ಹೇಳಿದ್ವಿ ಕಡೆಗೆ ಅವ್ರು ತಲೆ ಎತ್ಬಿಟ್ಟು ಒಂದು ಕೆಲಸ ಮಾಡಿ ನೀವು ಎಫ್ ಎಂ ಖಾನ್ ಒಟ್ಟಿಗೆ ಮಾತಾಡ್ಬಿಡಿ ಅಂತ ಹೇಳಿದ್ರು ನಾನು ಇಷ್ಟು ಹೇಳಿದ್ದೆಲ್ಲ ಕತೆ ಅಲ್ಲೇ ಮುಗಿದೋಯ್ತು ಎಫ್ ಎಮ್ ಖಾನ್ ಮಾತಾಡಿ ಮಾತಾಡಿದ್ದು ಅಂಥದ್ದೆಲ್ಲ ಡೀಲ್ ಮಾಡ್ತಾಯಿದ್ದು ಎಫ್ ಎಮ್ ಖಾನ್ ಅವ್ರೆ ವಾಪಸ್ ಬಂದ್ವಿ ಕೇಸ್ ಆಯಿತು ಆಮೇಲಿಂದ ಅವ್ರಿಗೆಲ್ಲ ತಿರುಪತಿಗೆ ಹೋಗಿದ್ರು ತಿರುಪತಿಯಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು ಆಮೇಲೆ ಅವ್ರ ಮೇಲೆ ಕೇಸ್ ಆಗಿ ಮಧ್ಯದಲ್ಲಿ ಸೆವೆಂಟಿ ಏಯ್ಟಲ್ಲಿ ಒಂದು ಸಾರಿ ಎಕ್ಸಿಬಿಷನ್ ಅವಾಗ ಒಂದು ಸಾರಿ ಪೆರೋಲೋ ಏನೋ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ ಬಂದು ಈ ಜೂಜಾಡ್ತಾರಲ್ಲ ಪಾಯಿಂಟಲ್ಲಿ ಹೊಡಿಯೋದು ಆಮೇಲೆ ವೀಲ್ ಚೇರು ಅದೆಲ್ಲ ಬರುತ್ತಲ್ಲ ಅದೆಲ್ಲ ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಅದಕ್ಕೆ ಅಮ್ಯೂಸ್ಮೆಂಟ್ ಇದು ಅಂತ ಅದನ್ನು ಕಾಂಟ್ರಾಕ್ಟು ತೊಗೊಂಡಿದ್ರು ಆ ಟೈಮಲ್ಲೇ ಜತ್ವಲ್ ರಾಮಚಂದ್ರನ್ ನನ್ನ ಹುಡ್ಕೊಂಬಂದಿದ್ದಿತ್ತು ಇದು ಸೆವೆಂಟಿ ಸೆವೆನ್ ಹಿಂಗೆ ಹಿಂಗೆ ಇದೆ ನನಗೆ ಹಿಂಗಿದೆ ಅಂತೇಳಿದ ನನಗೆ ಭ್ರಮೆ ಇತ್ತು ನಮಗೆ ನಾ ಜಯರಾಜ್ ಅವ್ರನ್ನ ಅವ್ರನ್ನೆಲ್ಲ ಫೇಸ್ ಮಾಡೋಕೆ ನಮ್ಮ ಹತ್ರ ಯಾರೂ ಇಲ್ಲಲ್ಲಪ್ಪ ಯಾರೂ ಇಲ್ಲಪ್ಪ ಸುಮ್ಮನೆ ತೋರ್ಸೋಕ್ಕಾದ್ರೆ ಒಬ್ಬರು ಬೇಕಲ್ಲ ಚೆನ್ನಾಗಿ ಬಾಡಿ ಬಿಲ್ಟಿ ಮಾಡ್ಕೊಂಡ್ರವರು ಯಾರೂ ಇಲ್ಲವಲ್ಲ ಅಂತ ಕೊತ್ವಾಲ್ ರಾಮಚಂದ್ರನ್ ಕಾ ಅವ್ನು ಬಂದು ನನ್ನ ಹತ್ರ ಮಾತಾಡಿದ ತಕ್ಷಣ ಇಮಿಡಿಯೇಟಾಗಿ ಅವನ್ನ ಕರ್ಕೊಂಡು ಗುಂಡ್ರಾವ್ ಮನೆಗೆ ಬಂದೆ ಎಫ್ ಎಮ್ ಖಾನ್ ಇದ್ದರು ಎಫ್ ಎಮ್ ಖಾನ್ರ ಹತ್ರ ಹೇಳಿದೆ ಸರ್ ಈತನ ನಮ್ಮ ಜೊತೇಲಿ ಇಟ್ಕೊಂಡ್ರೆ ಈ ಗುಂಪನ್ನೆಲ್ಲ ಸ ಸಮಾಧಾನ ಮಾಡಿ ಶಾಂತಿಯಿಂದ ಇಡ್ಬೋದು ಸರ್ ಅಂತ ಹಾಗಾಗಿ ಸೆವೆಂಟಿ ಏಯ್ಟಲ್ಲಿ ಕತ್ವಾಲ್ ರಾಮಚಂದ್ರ ನಮ್ಮ ಜೊತೆಗೆ ಬರಂಗಾಯಿತು ಇನ್ನು ಈ ಕಿಟ್ಟಿ ಇವ್ರದೊಂದು ಚಿಕ್ಕದೊಂದು ಕತೆ ಹೇಳ್ಬಿಡ್ತೀನಿ ಕಿಟ್ಟಿ ಮರಾಠಿ ಹುಡುಗ ಶ್ರೀರಾಂಪುರ ಕಿಟ್ಟಿ ಕರಿಯ ಮಂಜ ಅಂತ ಮೂರು ಜನ ಅವರು ತುಂಬ ಒಬ್ರಿಗೊಬ್ರಿಗೆ ಸ್ನೇಹ ಅಂದರೆ ಒಬ್ರಿಗೊಬ್ರಿಗೆ ಅಷ್ಟೊಂದು ಒಬ್ರಿಗೂ ಪ್ರಾಣ ಕೊಡೋರು ಕೇಸ್ ಆದರೆ ಇವನು ಹೋಗೋನು ಇವನ ಆದರೆ ಅವನು ಊಟ ತೊಗೊಂಡೋಗೋನು ಏನೋ ಈ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿತ್ತು ಕಿಟ್ಟಿ ಶ್ರೀರಾಮ್ಪುರದಿಂದ ಬಂದಿರೋನು ಡ್ಯಾನಿಯಲ್ ಕುಮಾರು ಅವರ ಅಕ್ಕ ತಂಗಿರು ಮೂರು ಜನ ಕ್ರಿಶ್ಚಿಯನ್ಸು ಅದರಲ್ಲಿ ಒಬ್ಬರು ಪಿ ಎಸ್ ಸಿ ಮೆಂಬರೆಲ್ಲ ಆಗಿದ್ದರು ನನಗೆ ತುಂಬ ಬೇಕಾಗಿರೋರು ಅವ್ರು ಮೂರು ಜನಕ್ಕೂ ಈತನೇ ಒಬ್ಬನೇ ಮಗ ಅಂತ ಅವ್ರು ಭಾರಿ ಪ್ರೀತಿಯಿಂದ ಸಾಕಿದ್ರು ಅವನಿಗೆ ಇವನಿಗೆ ಬ್ಲ್ಯಾಕ್ ಕ್ಯಾಟ್ ಅಂತ ಕರಿಯೋರು ಅಂದರೆ ಕರಿ ಚಿರತೆ ಎಂದ ಅಂದರೆ ಅಷ್ಟು ಫೆರೋಷಿಯಸ್ ಅಂತ ಅವನು ಎಷ್ಟೇ ಫೆರೋಷಿಯಸ್ ಇರಲಿ ನನ್ನ ಮುಂದೆ ಬಂದಾಗ ಮಾತ್ರ ನಾನು ಏನು ಹೇಳಿದ್ರೆ ಅದು ಕೇಳ್ಕೊಂಡು ಹೋಗೋಣ ಎಲ್ಲರೂ ಅಷ್ಟೇ ಆ ವಿಚಾರದಲ್ಲಿ ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡಿದವ್ರು ಇಲ್ವೇ ಇಲ್ಲ ದೇವ್ರದ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಆಮೇಲೆ ನಾನು ಯಾವತ್ತೂ ಅವ್ರನ್ನ ಯೂಸ್ ಮಾಡ್ಕೊಳ್ಳ್ದೆ ಇರೋದ್ರಿಂದ ನನಗೆ ಕಮ್ಯಾಂಡಿಂಗಲ್ಲೇ ಹೇಳ್ತಾಯಿದ್ದೆ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ರೀ ಕೆಟ್ಟಸರು ತೊಗೊಂಡು ಹಿಂಗೆ ಮಾಡಿಕೊಂಡ್ರಿ ಅಂತ ಬೈತಾ ಇದ್ದೆ ನಾನು ಒಂದು ದಿವಸ ಆಟೋ ರಾಮ ಅಂತ ಹೊಸಳ್ಳಿನಲ್ಲಿ ಆಟೋ ರಾಮನ ಮನೇಲಿ ಈ ಇಟ್ಕೊಳ್ಳು ಏನೋ ಏನೋ ಮಾಡ್ತಿರ್ತಾರೆ ಈ ರೌಡಿ ಗೂಂಡಾಗಳಿಗೆ ಎಲ್ಲೆಲ್ಲಿ ಸ್ಪೀಡ್ ದಂಧೆ ಇರುತ್ತೆ ಎಲ್ಲೆಲ್ಲಿ ಮಾಲಿಷ್ ದಂಧೆ ಇರುತ್ತೆ ಎಲ್ಲೆಲ್ಲಿ ಹೆಣ್ಮಕ್ಳನ್ನ ಇದು ಮಾಡ್ತಾರೆ ಇವೆಲ್ಲ ತಿಳ್ಕೊಂಡಿರ್ತಾರೆ ಅವರು ಅವನ ಆಟೋ ರಾಮನ ಮನೆಗೆ ರೈಡ್ ಮಾ ಅದಕ್ಕೆ ರೈಡ್ ಅಂತಾರೆ ಹೋಗಿ ಜಬರ್ದಸ್ತಿ ಒಳಗಡೆ ಹೋಗೋದು ಹೋಗಿ ಅವನದು ಗಲ್ಲಾ ಗಲ ಗಲ್ಲೆಯಲ್ಲಿ ಇರುತ್ತಲ್ಲ ದುಡ್ಡು ದುಡ್ಡು ಇಟ್ಟಿರ್ತಾರಲ್ಲ ಅಲ್ಲಿ ಆ ದುಡ್ಡನ್ನ ತೊಗೊಂಡು ಇಬ್ಬರು ಬ್ರಗೀನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದು ರಾತ್ರಿ ಸಾಯಂಕಾಲ ಹೋದರು ಕರ್ಕೊಂಡು ಹೊಟ್ಟೋದ್ರು ಅವನು ಎಲ್ಲೋದ್ರು ಎಲ್ಲೋದ್ರು ಹೆಣ್ಮಕ್ಳು ಜವಾಬ್ದಾರಿ ಇಲ್ಲ ಅವನಿಗೆ ಅವನು ಎಲ್ಲರಿಗೂ ಕೇಳ್ದ ಇಲ್ಲಿ ಒಂದು ಕೆಲಸ ಮಾಡಿ ರಾಮಚಂದ್ರ ಅವ್ರಿಗೆ ಹೇಳಿ ಕೊತ್ವಾಲ್ ರಾಮಚಂದ್ರ ಅವ್ರಿಗೆ ಅಂದರೆ ಎಲ್ಲೆನ್ ಮೂರ್ತಿಯವ್ರು ಇರ್ತಾರೆ ಎಲ್ಲೆನ್ ಮೂರ್ತಿಯವ್ರಿಗೆ ಹೇಳಿದ್ರೆ ಇದೆಲ್ಲ ಸರ್ ಮಾಡ್ತಾರೆ ಅಂತ ಅವನು ಆಟೋ ರಮ್ಮ ಬಂದ ಜನರಲ್ಲಷ್ಟಿಗೆ ನಾನು ಬಂದವರಿಗೆಲ್ಲ ಕೇಳ್ತಿದ್ದೆ ಏನು ಸಮಾಚಾರಪ್ಪ ಅಂತ ಕೇಳಿದೆ ಸರ್ ಒನ್ ಟಿ ಸ ಪರ್ಸ್ನಲ್ಲಾಗಿ ಮಾತಾಡ್ಬೇಕು ಸರ್ ಸರಿ ಪರ್ಸ್ನಲ್ಲಾಗಿ ಮಾತಾಡ್ದು ಏನು ಅಂತ ಕೇಳಿದೆ ಸರ್ ರಾತ್ರಿ ಕಿಟ್ಟಿನೂ ಡ್ಯಾನಿಯಲ್ ಕುಮಾರ್ ಬಂದು ನಮ್ಮ ಮನೆ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ದುಡ್ಡು ಮತ್ತು ನಮ್ಮ ರಿಲೇಟಿವ್ ಅದು ಎಲ್ಲರಿಗೂ ರಿಲೇಟಿವ್ ಇರ್ತಾರೆ ಅವಾಗ ಆ ರಿಲೇಟಿವ್ ಇಬ್ಬರು ಹುಡುಗೀನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಅಂತ ಸರಿ ನಾನು ಯಾರಿಗೆ ಹೇಳಬೇಕು ನಾನು ರಾಮಚಂದ್ರಿಗೆ ಹೇಳಿ ಕಳಿಸ್ದೆ ಇಮಿಡಿಯೇಟಾಗಿ ಬಂದು ನೋಡಿ ಅಂತ ರಾಮಚಂದ್ರ ನಾನು ಕರೆದ ತಕ್ಷಣ ಬರೋಣ ಎಲ್ಲೇ ಇದ್ರೂ ಇಮಿಡಿಯೇಟಾಗಿ ಬರೋಣ ಬಂದ ನೋಡ್ರಿ ಈ ಥರ ಆಗಿದೆ ಅಂತ ಯಾರದು ಕಿಟ್ಟಿನೂ ಡ್ಯಾನಿಯಲ್ ಕುಮಾರ್ನ ಎಲ್ಲಿದ್ದಾರೆ ಕರೆಸಿ ಅಂತ ಅಷ್ಟೊತ್ತಿಗೆ ಡ್ಯಾನಿಯಲ್ ಕುಮಾರ್ಗೂ ಗೊತ್ತಾಗಿ ಕಿಟ್ಟಿಗೂ ಗೊತ್ತಾಗಿ ಆ ದುಡ್ಡು ತೊಗೊಂಡೋಗಿ ಆ ಹೆಣ್ಮಕ್ಳು ತೊಗೊಂಡೋಗಿ ರಾಮನ ಮನೇಲಿ ಬಿಟ್ಬಿಟ್ಟು ನನ್ನ ಹತ್ರ ಬಂದರು ಏನು ರೀ ಇದೆಲ್ಲ ಕತೆ ಏನು ಮಾ ಏನೇನು ಮಾಡಿದ್ರಿ ರಾತ್ರಿ ಎಲ್ಲಿದ್ರಿ ನೀವು ಅಂತ ಕೇಳಿದ್ರೆ ಸರಿ ತಲೆ ಆ ಇದು ಅದೊಂದು ಸ್ಟೈಲ್ ಇದೆ ಈ ಅವ್ರಗಳಿಗೆ ತಪ್ಪಾಯಿತು ಅಂತ ಹೇಳಿದ್ರೆ ತಲೆ ಕೆರ್ಕೊಂಡು ತಲೆ ಬಗ್ಗಿಸ್ತಾರೆ ಇಲ್ಲ ಕಾಲಲ್ಲಿ ಇರ್ತಾರೆ ಹಾಗಾದರೆ ಏನೋ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಆಮೇಲೆ ಏನು ರೀ ಹೀಗೆಲ್ಲ ಮಾಡಿದ್ರೆ ಹೆಂಗೆ ನೀವು ದುಡ್ಡು ತೊಗೊಂಡು ಅವ್ರ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರೀತಿ ಮಾಡಿಬಿಟ್ರೆ ಹೆಂಗೆ ರೀ ಅಂತ ಇಲ್ಲ ಸರ್ ಇನ್ಮೇಲೆ ಮಾಡಲ್ಲ ಇವತ್ತೇ ಲಾಸ್ಟ್ ಸರ್ ಅಂತ ಹೇಳಿದ್ರು ಅದು ಎಲ್ಲರೂ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ಬಂದವರೆಲ್ಲ ಹೇಳಿರೋದು ಅದನ್ನೇ ಇವತ್ತೇ ಲಾಸ್ಟ್ ಸಾರ್ ಇವತ್ತೇ ಲಾಸ್ಟ್ ಸರ್ ಅಂತಾರೆ ತಿರುಗಿ ಯಾವುದ್ರಲ್ಲ ಹೋಗಲಿ ಎಲ್ಲ ತಗೊಳಾಕೊಳ್ತಾರೆ ಹಾಗಾಗಿ ಅದನ್ನು ಎಲ್ಲ ಸರ್ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟಿದ್ದೀವಿ ಸರ್ ಅಂತೇಳಿದ್ರು ಆಯಿತು ಓಡೋದ್ರು ಈ ರಾಮ ನೆಕ್ಸ್ಟ್ ಡೇ ತಿರುಗಿ ಬಂದ ಮಾರನೇ ದಿವಸ ಬಂತು ಬೆಳಗ್ಗೆಯಿಂದ ಸರ್ ನಮ್ಮ ಜನರಲ್ ಅಷ್ಟು ಕಾಲೇಜ್ರಲ್ಲಿ ಕೂತಿದ್ದ ಅವ್ರ ಜೊತೇಲಿ ಯಾರೋ ಹೆಣ್ಮಗು ಬಂದಿತ್ತು ನಾನು ಸಾಯಂಕಾಲ ಹೊರಡಬೇಕು ಆವಾಗ ಏನು ರೀ ನಿಮ್ಮದೆಲ್ಲ ಸರಿ ಹೋಯ್ತಲ್ಲ ಅಂತ ಕೇಳಿದೆ ಕ್ಯಾಶುವಲ್ ಆಗಿ ಅವನು ಹೇಳ ಎಲ್ಲ ಸರಿ ಹೋಯ್ತು ಸ್ವಾಮಿ ನೀವು ಹೇಳಿದಕ್ಕೆ ಎಲ್ಲ ಇದಾಯಿತು ಸ್ವಾಮಿ ದುಡ್ಡು ಗಿಡ್ಡು ಎಲ್ಲ ತಂದು ಕೊಟ್ಟರು ಸ್ವಾಮಿ ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ ಸ್ವಾಮಿ ಸರಿ ಮತ್ತಿ ಇನ್ನಾಕೆ ಬರೋಕ್ಕೋದ್ರಿ ಏನು ರೀ ಸರ್ ಈಗ ನನ್ನ ಮೂರನೇ ಹೆಂಡತಿ ಸರ್ ಹಾಂ ನಮಸ್ಕಾರ ನಮ್ಮ ಸರ್ ನಿಮ್ಗೆ ಬೇಕಾದರೆ ಅಂತ ಉಪಯೋಗಿಸ್ಕೋಬೋದು ಅಂತ ನನಗೆ ಎಲ್ಲಿ ಕೋಪ ಬಂತು ನಾನು ಇನ್ನ ಮೇಲೆ ಹಿಂಗೆಲ್ಲ ಮಾಡಂಗಿದ್ರೆ ನಮ್ಗೆ ನನ್ನ ಕ ಮನೆ ಇದು ನನ್ನ ಹೆಸರು ಹೇಳಬೇಡ ಅಂಥೇಳಿ ಬೈದು ಕಳಿಸಿದೆ ಇದು ಕೆಟ್ಟದ್ದು ಅರ್ಥ ಆದ್ರೂ ನಡೆದಿದ್ದು ವಿಚಾರ ಹೇಳೋದಕ್ಕೆ ಹೆಸಿಟೇಷನ್ ಮಾಡ್ಕೋಬಾರ್ದು ನಮಗೂ ಬೇಕು ಅಂದಿದ್ರೆ ಹಂಗೆಲ್ಲ ಇತ್ತು ಅನ್ನೋದು ಅರ್ಥ ಅಲ್ಲಿ ನಮಗೇನಾದ್ರು ಬೇಕು ಅಂದಿದ್ರೆ ಅದೆಲ್ಲ ಮಾಡ್ಬೋದಾಗಿತ್ತು ಮಾಡಿಲ್ಲ ನಾವು ಅಂತ ಕಿಟ್ಟಿ ಆದಮೇಲೆ ರಾಜೇಂದ್ರ ಗೊಲ್ರು ಪೈಕಿ ಹುಡುಗ ಅವನು ಪುಷ್ಪ ಒಂಥರ ಭಾರಿ ಬಾಂಧವ್ಯದಲ್ಲಿದ್ದರು ಇಸ್ಪಿಟ್ಟಲ್ಲಿ ಮಾಡಿದ್ರು ಕುದುರೆಯಲ್ಲಿ ಮಾಡಿದ್ರು ಎಲ್ಲ ಒಂಚೂರು ದುಡ್ಡು ಮಾಡಿಕೊಂಡ್ರು ಒಂದು ಬಸ್ಸು ದುರ್ಗಾ ಟ್ರಾವೆಲ್ಸ್ ಅಂತ ಒಂದು ಬಸ್ಸು ಮಾಡಿಕೊಂಡು ಏನೋ ಮಾಡ್ಕೊಳ್ತಾಯಿದ್ರು ಅವರು ಬಸ್ಸು ಇಲ್ಲಿಂದ ತಮಿಳ್ನಾಡಿಗೋ ಆಂಧ್ರ ಪ್ರದೇಶಕ್ಕೋ ಹೋಗೋದು ಬರೋದು ಹಿಂಗೆ ಆಗ್ತಾಯಿತ್ತು ಸುಬ್ಬಣ್ಣ ಅಂತ ಒಬ್ಬರು ಇನ್ಸ್ಪೆಕ್ಟ್ರು ಕೆಂಗೇರಿ ಗೇಟಲ್ಲಿ ಅವರು ರೌಡಿಗಳ ರೌಡಿ ಈಗ ಈಗಿದಾರೋ ಎಲ್ಲ ಗೊತ್ತಿಲ್ಲ ಪಾಪ ಅವರು ಇವ್ರನ್ನ ಕರ್ಕೊಂಡೋಗಿ ವರ್ಕ್ ಮಾಡೋದಕ್ಕೆ ಅಲ್ಲಿ ಇದು ಪೊಲೀಸ್ ಸ್ಟೇಷನ್ಲಿ ಹೆಂಗಾಗುತ್ತೆ ಅಂದರೆ ಒಂದು ತಿಂಗಳಿಗೆ ಇಷ್ಟು ಪಿಕ್ ಪ್ಯಾಕೆಟ್ಗೆ ಸಿಕ್ಕೇಸಿ ಹಿಡಿಬೇಕು ಇಷ್ಟು ಕಲರ್ ಕೆ ಸಿ ಇಡಿಬೇಕು ಇಷ್ಟು ಲೈಟ್ ಇಲ್ದೇ ಇರೋರು ಕೆ ಸಿ ಹಿಡಿಬೇಕು ಇಷ್ಟು ಲೈಸೆನ್ಸ್ ಇಲ್ಲದೇ ಇರೋರು ಕೆ ಹಿಡಿಬೇಕು ಈ ರೀತಿ ಈ ಕೋಟ ಕೊಟ್ಟಿರ್ತಾರೆ ಅವ್ರಿಗೆ ಆ ಕೋಟಾ ಫಿಲಪ್ ಮಾಡೋದೇ ಅವ್ರಿಗೆ ಗಮನ ಇರುತ್ತೆ ಸಾಯಂಕಾಲ ಮನೆಗೆ ಹೋಗೋಕೆ ಮೊದಲು ಈ ಕೋಟ ಆಯಿತು ಈ ಕೋಟ ಆಯಿತು ಈ ಕೋಟ ಆಯಿತು ಓ ಇದೊಂದು ಕೋಟ ಉಳ್ಕೊಂಡಿದ್ದಲ್ಲ ಅಂತ ಅಂದರೆ ರೌಡಿಗಳದು ಯಾರನ್ನೂ ಕರ್ಕೊಂಡ್ಬಂದಿಲ್ಲಲ್ಲ ಅಂತ ಹೋದರೂ ಪುಷ್ಪ ಬಸ್ ಓಡಿಸ್ತಾ ಇದ್ರಲ್ಲ ಅಲ್ಲಿ ಇದ್ದ ಪುಷ್ಪನ ಎತ್ತಾಕೊಂಡು ಹಾಕ್ಕೊಂಡು ಕಾರ್ನೋದ್ರು ರಾಜೇಂದ್ರ ಇರಲಿಲ್ಲ ಪುಷ್ಪನಿಗೆ ಬ್ಯಾಟ್ ಬ್ಯಾಟ್ ಇರುತ್ತಲ್ಲ ಬ್ಯಾಟಲ್ಲಿ ಒಡೆದು ಕಾಲು ಮುರಿದೋಗಿತ್ತು ಅದಾದಮೇಲೆ ಇದು ಕೇಸ್ ಆಗ್ದ ಅವನು ಹ್ಯೂಮನ್ ರೈಟ್ಸ್ಗೂ ಆಗ್ದ ಆಮೇಲೆ ಆಗಾಗ ಸಿಕ್ಕವನು ಈಗ ರೀಸೆಂಟಾಗಿ ಸಿಕ್ಕಿದ್ದು ಅಂದರೆ ನನಗೆ ನಾಗೇಶ್ ಅವ್ರ ಮನೆಯಲ್ಲಿ ಸಿ ವಿ ನಾಗೇಶ್ ಅವ್ರ ಮನೆಯಲ್ಲಿ ಸಿಕ್ಕಿದ್ದ ಈಗೆಲ್ಲ ಏನೂ ಕೇಸಿಲ್ಲ ಅಣ್ಣ ನಾನೀಗ ಊರ ಕಡೆ ಜಾಸ್ತಿ ನೋಡ್ಕೋತಾ ಇದ್ದೀನಿ ಅಂತ ಆ ಕಾಲು ಮುರಿದು ಹೋದಾಗ ನಾನು ಹೋಗಿದ್ದೆ ಅವರ ಹಾಸ್ಪಿಟ್ಲಿಗೆ ಕೇಳಿದೆ ನಾನು ಯಾರ ಹತ್ರ ಹೋದರೂ ಏನಪ್ಪ ಆಯಿತು ಅಂತ ಕೇಳಬೇಕಲ್ಲ ಅವನು ಹೇಳಿದೆ ಸರ್ ಸುಬ್ಬಣ್ಣ ಹಿಂಗೆ ಮಾಡಿಬಿಟ್ಟ ಸರ್ ಸುಬ್ಬಣ್ಣ ನನ್ನ ಮೇಲೆ ರಿವೇಂಜ್ ತೊಗೊಳೋದಕ್ಕೆ ನನಗೆ ಒಡದೇ ಹಾಕ್ಬಿಡ್ಬೇಕು ಅಂತ ಅವನ ಇಂಟ್ರೆಸ್ಟ್ ಇತ್ತು ಸರ್ ಅವನಿಗೆ ಕಾಕಿ ಅಡ್ಡ ಬಂತು ಇದೇ ಹೊಡೆದೇ ಹಾಕ್ಬಿಡ್ರವನೂ ನಾನು ಬಿಟ್ಟಿಲ್ಲ ಸರ್ ನಾನು ಗುದ್ದಿದೆ ಅದು ಆ ಲ್ಯಾಂಗ್ವೇಜ್ ಅದು ಏ ಅವ್ರು ಹೊಡೆದ ತಕ್ಷಣ ನಾನು ಸುಮ್ಮನೆ ಇರಲಿಲ್ಲ ಸರ್ ನಾನು ಹೊಡೆದೆ ಸರ್ ಅಂತ ಆ ಥರ ಆ ಭಾವನೆ ಆಯಿತು ಅವರು ಯಾತಕ್ಕಪ್ಪ ಆಯಿತು ಅಂದರೆ ಆತನದ ಮನೆ ಇದ್ದಿತ್ತು ಬೆಕ್ಕಿನ ಕಂಡ್ ರಾಜೇಂದ್ರನ ಮನೆ ಶ್ರೀರಾಮಪುರದಲ್ಲಿ ಇದ್ದಿತ್ತು ಇವರು ಯಾವುದೋ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಹಿಂಗೆ ಸಿಗಾಕೊಂಡಿರ್ತಾರೆ ಯಾರೋ ಹೋಗಿ ಸ್ಟೇಷನ್ ಕೊಟ್ಟಿರ್ತಾರೆ ಸ್ಟೇಷನಲ್ಲಿ ಅವ್ರಿಗೆ ಏನು ವಿಚಾರಣೆ ಮಾಡದೆ ದನ ಕೊಡ್ದಂಗೆ ಹೊಡೆದಿರ್ತಾರೆ ಆವಾಗಿನ ಕಾಲದಲ್ಲಿ ಎಲ್ಲ ಹಂಗೆ ಆಗ್ತಾ ಇದ್ದಿದ್ದು ಇವರು ಕ್ಷಮಿಸಿ ಪೊಲೀಸ್ ಪೊಲೀಸವರು ದೊಣ್ಣೆ ತಗೊಂಡು ಹೊಡೆದು ಹೊಡೆದ್ರೆ ಕಾಸು ಕೊಡ್ತಾರೆ ಅಂತಲೂ ಏನೋ ಮಾಡೋರು ಆಮೇಲೆ ಸುಮಾರು ಸ್ಟೇಷನ್ಗೆ ಸುಮಾರು ಜನನ ಬಿಡಿಸ್ಕೊಂಬರಕ್ಕೆ ನಾನು ಹೋಗಿದ್ದೀನಿ ಅಲ್ಲಿ ಒಳಗಡೆ ಲಾಕಪ್ ಇರುತ್ತದೆ ಕಂಬಿಗಳಿರುತ್ತೆ ಆದ್ರ ಹಿಂದ್ಗಡೆ ಇವ್ರನ್ನ ನಿಲ್ಲಿಸಿರ್ತಾರೆ ಶರ್ಟು ಪ್ಯಾಂಟು ಎಲ್ಲ ತೆಗೆದುಬಿಟ್ಟಿರ್ತಾರೆ ಬನಿ ಇದು ಬನಿಯೂ ಇರಲ್ಲ ಕಾಚಾರದಲ್ಲಿ ನಿಲ್ಸಿರ್ತಾರೆ ನಾವು ಹೋಗಿ ಮಾತಾಡ್ಬಿಟ್ಟು ಏನು ಮಾಡಿದ್ದಾನೆ ಅಂತ ದಯವಿಟ್ಟು ಬಿಡಿ ಇನ್ಮೇಲೆ ಹಂಗೆಲ್ಲ ಮಾಡ್ದಂಗೆ ನಾವು ನೋಡ್ಕೋತೀವಿ ನಾವು ವಿಕ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಇಮ್ ಅಂತ ಸುಮಾರು ಜನಕ್ಕೆ ಅದರಲ್ಲಿ ಕೆಂಚ ಅಂತ ವೆಂಕಟೇಶ ಅಂತ ಕೂದರ್ ರಾಮ್ ಬುಡ್ದವ್ಗಂತೂ ನಾನೊಂದು ಏಳೆಂಟು ಸಾರಿ ಹೋಗಿರ್ಬೇಕು ಅವನು ಕರ್ಕೊಂಬರೋಕ್ಕೆ ಅಲ್ಲಿಂದ ಬಂದ ತಕ್ಷಣ ನನ್ನ ಮಧ್ಯ ಮನೆಗೆ ಹೋಗಿ ಸ್ನಾನ ಮಾಡ್ತಾಯಿದ್ದೆ ಅಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ಕಾಲಿಟ್ಟು ಪೊಲೀಸ್ ಅವ್ರ ಹತ್ರ ಮಾತಾಡಿ ಲಾಕಪ್ ಎಲ್ಲ ನೋಡಿ ಬಂದ ಮೇಲೆ ಅದೇನೋ ಒಂದು ಕೆಟ್ಟದ್ದು ಅಂತೇಳಿ ಹೋಗಿ ಸ್ನಾನ ಮಾಡ್ಕೊಳ್ತಾ ಇದ್ದೆ ಆ ರೀತಿ ಬೆಳೆದವ್ರು ನಾವು ಅದಕ್ಕೆ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಈಗಿರೋರು ಅಷ್ಟೇ ನಾನು ಇಟ್ ಈಸ್ ನಾಟ್ ಅನ್ ಅಡ್ವೈಸ್ ನಿಮ್ಮ ಪೊಲೀಸ್ ಆ್ಯಕ್ಟ್ ಏನು ಹೇಳುತ್ತೋ ಆ ರೀತಿ ಮಾಡಿ ಆದರೆ ಅವನು ತಪ್ಪು ಯಾತಕ್ಕೆ ಮಾಡ್ದ ತಪ್ಪು ಮಾಡಿದ ಒಂದು ಹಾಬಿನ ಹಾಬಿ ಆದರೆ ಅವನಿಗೆ ನಿಲ್ಸೋದು ಹೆಂಗೆ ಇಲ್ಲ ಬುದ್ಧಿವಂತ ಬುದ್ಧವಾದ ಹೇಳಿದ್ರೆ ಕೇಳ್ತಾನೆ ಆ ರೀತಿ ಒಂದು ಸಾರಿ ಟ್ರಯಲ್ ಮಾಡಿ ಈಗ ನಾನು ಮೊನ್ನೆ ಒಂದು ಟಿ ವಿನಲ್ಲಿ ನೋಡಿದೆ ಟಿ ವಿಯಲ್ಲೆಲ್ಲ ಯೂಟ್ಯೂಬಲ್ಲೋ ಎಲ್ಲೋ ನೋಡಿದೆ ಅಲೋಕ್ ಕುಮಾರ್ ಅಂತ ಈಸ್ ಎ ಜಮ್ ಎ ಮ್ಯಾನ್ ಆ್ಯಂಡ್ ಈಸ್ ಎ ವೆರಿ ಗುಡ್ ಆಫೀಸರ್ ನೀವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಗೂಂಡಾ ಪ ಪಟ್ಟ ಕೊಟ್ಬಿಟ್ಟು ಕಳಿಸ್ಬಿಡ್ತೀರ ಅದನ್ನು ವಾಪಸ್ ತೆಗಿಬೇಕಾದ್ರೆ ಹನ್ನೆರಡು ವರ್ಷ ಆದರೂ ಆಗೋಲ್ಲ ಹದಿನೈದು ವರ್ಷ ಆದರೂ ಆಗಲ್ಲ ಅವನು ಸತ್ತೋದ್ರೂ ಗೂಂಡಾ ಪಟ್ಟ ಇಟ್ಕೊಂಡೇ ಸಾಯ್ಬೇಕು ಅವನು ನೀವು ಆ್ಯಕ್ಷನ್ ಕರೆದು ಅವನಿಗೆ ವಾರ್ನಿಂಗ್ ಕೊಡಬೇಕಾದ್ರೆ ಇಂಡೋರ್ ಮಾಡಿ ಅವ್ರಿಗೇನು ಭಾವನೆ ಬರುತ್ತೆ ಕರೆದ್ರು ಎಲ್ಲರೂ ಮುಂದೆ ಅವಮಾನ ಮಾಡಿದ್ದಾರೆ ಇನ್ನೇನು ಮಾಡ್ತಾರೆ ನಮಗೆ ಅನ್ನೋ ಭಾವನೆ ಬರೋವರೆಗೂ ಬಿಡಬೇಡಿ ಒಳಗಡೆ ಕರೆಸಿ ಕೂಡಿಸ್ಬೇಡಿ ಬೇಕಾದರೆ ಏನೇ ಯಾ ಮಾಡ್ತಾ ಮಾಡ್ತಾಯಿದ್ದೀಯಾ ಈ ಥರ ಎಲ್ಲ ಮಾಡಿದ್ರೆ ನಾನು ಬಿಡಲ್ಲ ಈಗ ಅದೆಲ್ಲ ವಾರ್ನಿಂಗ್ ಮಾಡಿದ್ದು ನಾನು ಒಪ್ಕೋತೀನಿ ಅಲೋಕ್ ಮಾಡಿದ್ದು ಅಲೋಕ್ ಕುಮಾರ್ ಮಾಡಿದ್ದು ವಾರ್ನಿಂಗು ಅದಕ್ಕೆ ಯಾರ್ಯಾರು ಹೆಂಗೆ ಹೆಂಗೆ ನಿಂತಿದ್ರು ಯಾರ್ಯಾರು ಹೆಂಗೆ ಹೆಂಗೆ ನಿಂತ್ಕೋಕೂಡ್ದು ಅಂತ ಹೇಳಿದ್ರು ಅದೆಲ್ಲ ನೋಡಿ ನಂಗೆ ಭಾರಿ ಆಯಿತು ಯಾಕೆಂದರೆ ಒಬ್ಬ ಆಫೀಸರ್ಗೆ ಆ ಗತ್ತಿಲ್ಲದೆ ಇದ್ದರೆ ಆಫೀಸರ್ಗಿರಿ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಏನಾದರೂ ನಾವು ಚೇಂಜ್ ಮಾಡೋಕ್ಕಾಗುತ್ತಾ ಅವನ್ನ ಕೆಲವರಿಗೆ ಇದು ಕೊಡಿಸಿ ನೀವು ಕೌನ್ಸಿಲಿಂಗ್ ಕೊಡಿಸಿ ಸರಿ ಮಾಡೋದಕ್ಕೇನಾದರೂ ಏನಾದರೂ ಮಾಡಿ ಇಲ್ಲ ಅವ್ನಿಗೆಲ್ಲಾದರೂ ಕೆಲಸ ಕೊಡಿಸಿ ಕೆಲಸ ಕೊಟ್ಟಿದ್ಮೇಲೆ ಕೆಲಸ ಇಲ್ಲೇ ಮಾಡಬೇಕು ನೀನು ಅಂತ ಕಂಪಲ್ಸರಿ ಮಾಡಿ ಆ ರೀತಿ ಮಾಡಿ ಅವ್ರನ್ನ ಒಳ್ಳೆಯ ದಾರಿಗೆ ತರ್ಬೋದೇ ಹೊರತು ನೀವೊಬ್ಬನ ಗೂಂಡಾಪಟ್ಟ ಕೊಟ್ಬಿಟ್ಟು ಕಿರೀಟ ಕೊಟ್ಟಂಗೆ ಇಪ್ಪತ್ತು ವರ್ಷ ಆಗಲಿ ಅವ್ನು ಹೆಂಡತಿ ಜೊತೆ ಇರಲಿ ಮಕ್ಕಳ ಜೊತೆ ಇರಲಿ ಮಕ್ಕಳ ಜೊತೆ ಇರಲಿ ಅದು ಯಾರೋ ಒಬ್ಬ ಶಿವಾಜಿನಗರದವನು ಅವನು ಇವಾಗ ಆಗಲೇ ಅರವತ್ತೈದು ವರ್ಷ ಎಪ್ಪತ್ತು ವರ್ಷನ ಆಗಿರಬೇಕು ತನ್ನ ಅಂತ ಅವನು ಕರೀತ ತಪ್ಪು ಮಾಡಿದರೆ ಕರೀರಿ ಆದರೆ ಅವನ್ನ ತಿಳುವಳಿಕೆ ಕೊಟ್ಟು ಬುದ್ಧಿವಾದ ಹೇಳಿ ಮಾಡೋಕ್ಕಾಗುತ್ತಾ ಅದಕ್ಕೆ ಒಂದು ಕೌನ್ಸಿಲ್ ಇದೆ ಸ್ವಾಮಿ ನಿಮ್ಮ ಹತ್ರ ಆ ಕೌನ್ಸಿಲ್ ಇಲ್ಲ ಅಂದರೆ ಒಂದು ಕೌನ್ಸಿಲ್ ಮಾಡಿಕೊಳ್ಳಿ ಅದಕ್ಕೆ ಸೈಕ್ರಾಟಿಸ್ಟ್ ಡಾಕ್ಟ್ರನ್ನ ಕರ್ಕೊಂಡೋಗಿ ಇಟ್ಕೊಳ್ಳಿ ಅಲ್ಲಿ ಸೈ ಅವ್ರಿಗೆ ಬುದ್ಧಿವಾದ ಹೇಳಿ ಸರಿಪಡ್ಸಕ್ತಿದ್ರೆ ಸರಿಪಡಿಸಿದ್ರೆ ಒಳ್ಳೇದು ನೀವು ವಾರ್ನ್ ಮಾಡಿ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಹಿಂಗೆ ತೊಗೊಂಡೋಗ್ರಿ ಒಳಗಡೆ ಹಾಕಿರಿ ಓಡಿ ಅದಾದ್ರಿಂದ ಏನು ಪ್ರಯೋಜನ ಆಗೋದು ಅವ್ರಿಗೆ ಪ್ರಾಕ್ಟೀಸ್ ಆದಮೇಲೆ ಅವ್ರು ಹೊಡೆತಕ್ಕೆ ಬರೋದು ಇದ್ರೆ ಯಾರೂ ಬರೋದೇ ಇಲ್ಲ ಅವ್ರಿಗೆ ಹೊಡ್ತಾ ಎಷ್ಟು ಹೊಡಿತೀರಿ ಅಂತ ಗೊತ್ತಿರುತ್ತೆ ಅದು ಇಷ್ಟೇ ನನಗೆ ಹೊಡ್ತಾ ಅಂತ ಗೊತ್ತಾದಮೇಲೆ ಅವ್ನು ಪ್ರಾಕ್ಟೀಸ್ ಆಗಿಬಿಟ್ಟಿರ್ತಾನೆ ಅದಕ್ಕೆ ಅದಕ್ಕೆ ನನ್ನ ಪೊಲೀಸ್ ಆಫೀಸರ್ಗೆ ಇಟ್ ಈಸ್ ನಾಟ್ ಅನ್ ಅಡ್ವೈಸ್ ಇಟ್ ಈಸ್ ಎ ಸಜೆಷನ್ ಫ್ರಮ್ ಮೈ ಸೈಡ್ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಚೇಂಜ್ಡ್ ಸೋ ಮೆನಿ ಪೀಪಲ್ ನನಗೆ ಎಪ್ಪತ್ತ ಒಂಬತ್ತರಿಂದ ಇದು ಹೆಚ್ಚು ಕಡಿಮೆ ಎಂಬತ್ತಾರು ಎಂಬತ್ತ ಒಂಬತ್ತರ ತನಕ ಇದೇ ಉದ್ಯೋಗ ಮಾಡ್ತಿದ್ದೆ ಅಂದರೆ ಇದೇ ಉದ್ಯೋಗ ಅಲ್ಲ ಯಾರೇ ಬರಲಿ ಏನಾದರೂ ಆದರೆ ಯಾವೊಂದು ಫಾರೆಸ್ಟ್ ಆದ ಅಂತ ನ್ಯೂಸ್ ಬರೋದು ನನಗೆ ಇವತ್ತು ರಿಲೀಸ್ ಅಂತ ನ್ಯೂಸ್ ಬರೋದು ರಿಲೀಸ್ ಆದ ತಕ್ಷಣ ಜೈಲಿಂದ ಸಾವಲ್ಲೇ ಜೈಲಿತ್ತು ಜನ್ರಲ್ ಆಸ್ಟ್ ಇಂಬಾಗ ಜೈಲು ಅವ್ನು ಸೀದಾ ಬಂದು ಸರ್ ತಪ್ಪಾಯಿತು ಸರ್ ಇನ್ಮೇಲೆ ಮಾಡಲ್ಲ ಸರ್ ಇನ್ನು ಇನ್ನು ಬುದ್ಧಿಯಾಗಿರ್ತೀನಿ ಸರ್ ನನಗೆ ಈ ಥರದ್ದು ಕಷ್ಟ ಇದೆ ಸರ್ ಸ್ವಲ್ಪ ಅದಕ್ಕೊಂದು ಹೆಲ್ಪ್ ಮಾಡಿಸಿ ಸರ್ ನನಗೆ ಒಂದು ಎರಡು ಹಸು ತಕ್ಕೊಡಿ ಸರ್ ಇಲ್ಲದ್ರೆ ಹಾಲು ಏನಾದರೂ ಒಂದು ಮಾಡಿ ಸರ್ ಒಂದು ಸೈಕಲ್ ಅವಾಗೆಲ್ಲ ಸೈಕಲ್ ಶಾಪ್ ಅಂತ ಬರೋದು ಈ ಬಾಡಿಗೆ ಸೈಕಲ್ ಕೊಡೋರು ಆ ಬಾಡಿಗೆ ಸೈಕಲ್ ಶಾಪ್ ಹಾಕಿ ಕೊಟ್ಟರೆ ನಾನು ಹೆಂಗೋ ಜೀವನ ಮಾಡ್ತೀನಿ ಸರ್ ಪಂಚರ್ ಗಿಂಚರ್ ಹಾಕೊಂಡು ಅಂತ ಆಗಿನ ಕಾಲಕ್ಕೆ ಹಂಗೆ ಬರೋರು ಈಗ ತುಂಬ ಫಾರ್ವರ್ಡ್ ಆಗಿರೋದ್ರಿಂದ ಅವನು ತಪ್ಪು ಮಾಡಿದರೆ ನೀವು ಶಿಕ್ಷೆ ಕೊಡಲೇಬೇಕು ನನಗೆ ಕೇಳಿದ್ರೆ ನೀವು ಗೂಂಡಾ ಆ್ಯಕ್ಟ್ ಹಾಕೋ ಬದಲು ಅವ್ರಿಗೆ ಎನ್ ಎಸೆಗೆ ಇನ್ ಎಸೆ ಹಾಕಿ ಒಳಗಡೆನೆ ಇಟ್ಕೊಳ್ಳಿಬೇಕಾದ್ರೆ ಯಾಕಂದರೆ ದೇಶ ಸುಭಿಕ್ಷವಾಗಿರಬೇಕು ಜನ ಫಿಯರ್ಲೆಸ್ ಇರಬೇಕು ಜನಗಳು ಒಳ್ಳೇದು ಮಾಡೋದಕ್ಕೋಸ್ಕರ ನೀವಿದ್ದೀರಾ ಅದರಿಂದ ನೀವು ಅದ್ರ ಬಗ್ಗೆಯೂ ಯೋಚನೆ ಮಾಡಿ ಅವ್ರನ್ನ ಚೇಂಜ್ ಮಾಡಿದ್ರೆ ನಿಮಗಿನ್ನ ಇನ್ನೂ ಜಾಸ್ತಿ ಒಳ್ಳೆ ಹೆಸರು ಬರುತ್ತೆ ಅಲೋಕ್ ಕುಮಾರ್ ಅವರೇ ಅವ್ರನ್ನ ಚೇಂಜ್ ಏನಾದರೂ ಒಂದು ವ್ಯವಸ್ಥೆ ಮಾಡಂಗಿದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೂ ಕೇಳಿ ನಿಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿಗೂ ಬೇಕಾದರೆ ನಾನು ಅಂದರೆ ಬೇಕಾದರೆ ನಾನು ಮಾತಾಡ್ತೀನಿ ಎಮ್ ಬಿ ಪಾಟೀಲ್ರಿಗೆ ಮಾತಾಡಿ ಅದಕ್ಕೇನಾದರೂ ಒಂದು ಕೌನ್ಸಿಲಿಂಗ್ ಕ್ಯೂನ್ಸಿಲಿಂಗ್ ಅಂತ ಮಾಡಿ ಅವ್ನಿಗೆ ಅಡ್ಮಿಟ್ ಮಾಡಿ ಅಲ್ಲೇ ನೆಣನೆ ಈಗ ಕುಡಿಯೋರಿಗೆ ಬಿಡಿಸ್ತೀವಿ ಸಿಗರೇಟ್ ಸೇರಿದವ್ರಿಗೆ ಬಿಡಿಸ್ತೀವಿ ಹೀಗೆ ಗೂಂಡಾಯಿಸಮ್ಮು ಬಿಡಿಸೋದಕ್ಕೆ ನಾನಾ ಇದಿದೆ ಯಾವುದೋ ಒಂದು ವೀಕ್ನೆಸ್ ಇರೋದ್ರಿಂದನೇ ಅವನು ಆ ರೀತಿ ಆಗಿರ್ತಾನೆ ಕೆಲವರು ಯಾವಾಗಲೂ ಚೆನ್ನಾಗಿರ್ತಾರೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಆದರೆ ಅವ್ನಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದ್ದೀನಿ ರವಿ ಅಂತ ಯಾರೋ ಒಬ್ಬ ತಲೆ ಹೊಡಿಯೋನು ನಿಂದೆ ಒಬ್ಬ ಕೂತ್ಕೊಳ್ಳೋನು ಅವನಿಗೆ ರಕ್ತ ದಾಹ ಅಂತೆ ಅವನಿಗೆ ಅದಕ್ಕೆ ಇದು ಕಬ್ಬಿಣದ ರಾಡಲ್ಲಿ ಯಾವನ್ಗೋಗ ತಲೆ ಹೊಡೆದು ಅವನತ್ರ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಇಟ್ಕೊಂಡಿರೋದು ನಾನು ಕೇಸ್ ನೋಡಿ ಕೇಳಿದ್ದೀನಿ ನಾನು ಅಂದರೆ ಅವರಿಗೆ ಸೈಕಿಕಲಿ ದೇ ಆರ್ ನಾಟ್ ವೆಲ್ ದೇ ಆರ್ ಇಲ್ ಪೇಶಂಟ್ಸ್ ದೇ ಆರ್ ಅನ್ಹೆಲ್ತಿ ಪೀಪಲ್ ಅವ್ರನ್ನ ಈ ರೀತಿಯೂ ಮಾಡ್ಬೋದಾ ಅಂತ ಸರ್ ಮಾಡ್ಬೋದಾ ಅಂತ ನೋಡಿದ್ರೆ ಒಳ್ಳೇದು ಅಂತ ಕಾಣುತ್ತೆ ನೀವು ಪದೇ ಪದೇ ಅವ್ರನ್ನೇ ಕರೆಯೋದು ಎಲೆಕ್ಷನ್ ಆದರೆ ಅವ್ರನ್ನೇ ಕರೆಯೋದು ಕರಗ ಆದರೆ ಅವ್ರನ್ನೇ ಕರೆಯೋದು ಯಾವಾಗಲೂ ಇದ್ದರೆ ಅವ್ರ ಮಕ್ಕಳು ಅವ್ರ ಹೆಂಡತಿ ಮುಂದೆ ನೀವು ಮರ್ಯಾದೆ ತೆಗ್ದಂಗೆ ಆಗುತ್ತೆ ಆ ಮರ್ಯಾದೆ ಮುಚ್ಕೊಳ್ಳೋಕ್ಕೋಸ್ಕರ ಆದರೂ ಅವ್ನ ಗಂಡಸ್ತಾನ ಜಾಸ್ತಿ ಆಗೋಗುತ್ತೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮರ್ಯಾದೆ ಕೊಡಲಪ್ಪ ಅವನ ಮೇಲೆ ಅಂದ್ಬಿಟ್ಟು ಅದಕ್ಕೋಸ್ಕರ ಅದು ಅವನು ವೈಲ್ಡ್ ಆಗ್ತಾನೆ ಆ ವೈಲ್ಡ್ ಆಗ್ದಂಗೆ ಸರಿ ದಾರಕ್ಕೆ ಸುಮಾರು ಜನಕ್ಕೆ ತರ್ಬೋದು ಸ್ವಾಮಿ ನನ್ನ ಕೇಳಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಜನ ನೀವು ದಾರಿಗೆ ತಂದೆ ಬಿಡ್ಬೋದು ಇನ್ ಫಾರ್ಟಿ ಪರ್ಸೆಂಟು ನೀವು ನಿಮ್ಮ ಆ್ಯಕ್ಷನ್ನೇ ಸರಕ್ಟ್ ಕರೆಕ್ಟು ನೀವು ಹೆಂಗ್ ಬೇಕೋ ಹಂಗೆ ಮಾಡಿ ಇದರ ಇದನ್ನು ನಾನು ಹೇಳಿದ್ದು ನನ್ನ ಇಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ವಿಚ್ ಈಸ್ ಐ ಆಮ್ ಎಕ್ಸ್ಪ್ರೆಸ್ಸಿಂಗ್ ಇನ್ ಫ್ರಂಟ್ ಆಫ್ ದ ಪಬ್ಲಿಕ್